ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ಹಾಕಿದ್ದೀನಿ. ಇಲ್ಲಿ ಬ್ಯಾಂಗಲ್ಸು, ಇಯರಿಂಗ್ಸು, ನಕ್ಲೇಸು, ಲಾಂಗ್ ನಕ್ಲೇಸು ಎಲ್ಲ ಕೂಡ ಇದೆ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಡಿಸೈನ್ಸು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ತುಂಬ ಕಡಿಮೆ ಗ್ರಾಮ್ಸಿಂದ ಹಾಕ್ತಾ ಇದ್ದೀನಿ. ಇದು ನೋಡಿ, ಜಸ್ಟ್ 4.5 ಗ್ರಾಮ್ ಇದೆ. ಎಷ್ಟು ಸಿಂಪಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದೆ. ಇದು ಕೂಡ ಅಷ್ಟೇ, 6.5 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನೋಡೋದಕ್ಕೆ ಒಂದು 10-15 ಗ್ರಾಮ್ ಅನ್ನೋ ಥರ ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಸ್ಯಾರಿ ಮೇಲೆ, ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಕಡಾನು ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ 7 ಗ್ರಾಮ್ಸ್ ಇದೆ. ಡ್ರೆಸ್ ಮೇಲಂತೂ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ನೆಕ್ಲೆಸ್ ಬಂದು ನೋಡಿ, ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ. ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ. ಮುತ್ತು ಮತ್ತು ರೆಡ್ ಕಲರ್ ಹವಳ ಇರೋದ್ರಿಂದ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಇದು ಜಸ್ಟ್ 10 ಗ್ರಾಮ್ ಇದೆ ಅಷ್ಟೇ. ಇದು ಕೂಡ ಅಷ್ಟೇ, ಜಸ್ಟ್ 9 ಗ್ರಾಮ್ ಇದೆ. ನೋಡಿ ಎಷ್ಟು ಕಡಿಮೆ ಗ್ರಾಮ್ಸಿಗೆಲ್ಲ ಎಷ್ಟೆಷ್ಟು ಚೆನ್ನಾಗಿರೋ ವೆರೈಟೀಸ್ ಎಲ್ಲ ಸಿಗುತ್ತಲ್ವಾ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾಕಂದರೆ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ಡಿಸೈನ್ಸ್ಗಳಂತೂ ತುಂಬ ಟ್ರೆಂಡಿ ಆಗಿದೆ. ಮತ್ತು ಈ ನ್ಯೂ ಕಲೆಕ್ಷನ್ಸ್ ಇದೆಲ್ಲ, ಡಿಸೈನ್ಸ್ ಎಲ್ಲ. ಸೊ ಇದು ಬಂದು ಜಸ್ಟ್ 9 ಗ್ರಾಮ್ ಇದೆ ಅಷ್ಟೇ. ಇದು ನೋಡಿ ಜಸ್ಟ್ 20 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ, ಮಧ್ಯದಲ್ಲಿ ರೆಡ್ ಕಲರು ಸ್ಟೋನ್ ಹಾಕಿದಾರಲ್ಲ, ಅದೇ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಲೆಸ್ಸು. ಇದು ನೋಡಿ ಮುತ್ತಿನ ಸರ, ಇದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ನೀವು ಇತ್ತೀಚಿನ ದಿನಗಳು ನೋಡಿರ್ಬೋದು, ಮುತ್ತಿನ ಸರಗಳು ಹಾಕೋದು ಅಂದರೆ ಒಂಥರ ಟ್ರೆಂಡಿ ಅಂತಲೇ ಹೇಳ್ಬೋದು, ಒಂಥರ ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಇದು ನೋಡಿ ಜಸ್ಟ್ 17 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ನೀವು ನೆಕ್ಲೆಸ್ ತೊಗೊಳ್ಳಿ, ಏನೇ ಜ್ಯುವೆಲರಿ ತೊಗೊಂಡ್ರು ಕೂಡ ತುಂಬ ಸ್ಟೋನ್ಸು ಎಲ್ಲ ಹಾಕಿದರೆ ಏನಾಗುತ್ತೆ ಅಂತಂದರೆ, ಅಂದರೆ ನಾವು ಏನಾದರೂ ಮತ್ತೆ ಹಾಕುವಾಗ, ರಿಟರ್ನ್ ಹಾಕಿ ಬೇರೆ ತೊಗೊಳ್ಳುವಾಗ ತುಂಬ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಸ್ಟೋನ್ಸ್ ಇರುತ್ತಲ್ವ, ಕಡಿಮೆ ಸ್ಟೋನ್ಸು, ರೂಬಿ ಆ ಥರದ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ರಿಟರ್ನ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಲೆಕ್ಷನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ, ಟ್ರೆಂಡಿ ಆಗಿದೆ. ತುಂಬ ಕಡಿಮೆ ಗ್ರಾಮ್ಸಿಂದ ಹಾಕಿದ್ದೀನಿ. ಅಪ್ ಟು ನಿಮಗೆ ಎಷ್ಟು ಗ್ರಾಮ್ ಬೇಕು ಫುಲ್ ಸೆಟ್ವರೆಗೂ ಸಿಗುತ್ತೆ. 60-65 ಗ್ರಾಮಿಗೆ ಫುಲ್ ಸೆಟ್ಟು ಕೂಡ ಸಿಗುತ್ತೆ. ಇದು ನೋಡಿ, ಲಾಂಗ್ ನೆಕ್ಲೆಸ್ಸು ಮತ್ತು ಶಾರ್ಟ್ ನೆಕ್ಲೆಸ್ ಎರಡು ಸೇರಿ ಜಸ್ಟ್ 85 ಗ್ರಾಮ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ 150-200 ಗ್ರಾಮ್ ಇದೆ ಅನ್ನೋ ಥರ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಒಂಥರ. ಇದು ಕೂಡ ಅಷ್ಟೇ, ಜಸ್ಟ್ 25 ಗ್ರಾಮ್ ಇದೆ ನೋಡಿ, ನೋಡೋದಕ್ಕೆ 140-150 ಗ್ರಾಮ್ ಇದೆ ಅನ್ನೋ ಥರ ಅನಿಸುತ್ತೆ. ಕಾಸಿನ ಸರ ಇದು, ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ. ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟು ಕೂಡ. ವೇರ್ ಮಾಡಿದರೆ, ಸ್ಯಾರಿಗಳಿಗೆ ವೇರ್ ಮಾಡಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ, ಮತ್ತು ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಕಾಸಿನ ಸರ ಮೇಲೆ ಹೂವಿನ ಡಿಸೈನ್ಸ್ ಥರ ಇದೆ. ಇದು ನೋಡಿ ಫುಲ್ ಸೆಟ್ ಬಂದು 62 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ, ನೋಡೋದಕ್ಕೆ ಏನು 200 ಗ್ರಾಮ್ ಇರ್ಬೋದೇನೋ ಅನಿಸುತ್ತೆ. ಬಟ್ ಜಸ್ಟ್ 62 ಇದೆ, ತುಂಬಾ ಚೆನ್ನಾಗಿದೆ. ಇದು ನೋಡಿ ಕಡ ಬಂದು ಹುಡುಗಿರಿಗೆ ಮತ್ತು ಡ್ರೆಸ್ ಮೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬರೀ 7.5 ಗ್ರಾಮ್ ಇದೆ ಅಷ್ಟೇ. ಈ ಸರನು ಕೂಡ ಅಷ್ಟೇ, 3 ಲೇಯರ್ ಇದೆ. ಇದು ಜಸ್ಟ್ 30 ಗ್ರಾಮ್ ಇದೆ. ಇದಂತೂ ಈ ಸ್ವಲ್ಪ ಟ್ರೆಡಿಷ್ನಲ್, ಸ್ವಲ್ಪ ಟ್ರೆಂಡಿ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸ್ವಲ್ಪ ಆ್ಯಂಟಿಕ್ಕು ಮತ್ತು ಟ್ರೆಡಿಷ್ನಲು, ನ್ಯೂ ಅರೈವಲ್ಸ್ನ ಕೇಳ್ತಾರೆ ಜನ. ಇದೆಲ್ಲ ಕೂಡ ಈಗ ಬಂದಿರುವಂಥ ಲೇಟೆಸ್ಟ್ ಡಿಸೈನ್ಸ್ಗಳು. ಇದು ನೋಡಿ ಮಾಂಗಲ್ಯ ಸರನು ಕೂಡ ಅಷ್ಟೇ, ಇವಾಗ ಬಂದಿರುವಂಥ ಲೇಟೆಸ್ಟ್ ಡಿಸೈನ್. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು, ಇದು ಕೂಡ ಜಸ್ಟ್ 60 ಗ್ರಾಮ್ ಇದೆ ಅಷ್ಟೇ, 2 ಲೇಯರಿಂದ. ಬಟ್ ಗಟ್ಟಿ, ನೋಡೋದಕ್ಕೆ ಸಣ್ಣ ಅನ್ಸುತ್ತೆ ಬಟ್ ತುಂಬ ಗಟ್ಟಿಯಾಗಿ ಬರುತ್ತೆ ಸರ. ಇದು ನೋಡಿ ನೆಕ್ಲೆಸ್ಸು ಜಸ್ಟ್ 25 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ, ವೇರ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಟ್ರೆಡಿಷ್ನಲಾಗಿ, ತುಂಬ ಟ್ರೆಂಡಿಯಾಗಿ, ತುಂಬ ಚೆನ್ನಾಗಿದೆ. ಸ್ಯಾರಿ ಮೇಲೆ ನಾವು ಈ ಥರ ಒಂದೇ ಒಂದು ಸಿಂಗಲ್ ನೆಕ್ಲೆಸ್ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕೆ ತುಂಬ ಲುಕ್ ಅನಿಸುತ್ತೆ. ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು. ಇದು ನೋಡಿ ಜಸ್ಟ್ 12 ಗ್ರಾಮ್ಸ್ ಇದೆ ಇಯರಿಂಗ್ಸು. ಇದು ಕೂಡ ಅಷ್ಟೇ, ಆ್ಯಂಟಿಕ್ ನಾವು ಜಾಸ್ತಿ ರೂಬಿ ಮತ್ತು ಗ್ರೀನ್ ಕಲರ್ ಸ್ಟೋನು, ಮುತ್ತು ಎಲ್ಲ ಹಾಕ್ಸಿದ್ರೆ ತುಂಬಾ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಚಿನ್ನದ ಗುಂಡುಗಳು ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಪ್ರತಿಯೊಂದು ಕಲೆಕ್ಷನಿಂದು ಕೂಡ ವೆಯ್ಟು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಅದ್ರ ಮೇಲೆ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಇದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತು, ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಜಸ್ಟ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದರೆ ಅವರು ಅದರ ಎಕ್ಸಾಕ್ಟ್ ಪ್ರೈಸು, ಎಕ್ಸಾಕ್ಟ್ ಗ್ರಾಮ್ ಎಷ್ಟಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ. ನಿಮ್ಗೆ ಇದೇ ರೀತಿ ಯಾವ್ಯಾವ ಥರ ಕಲೆಕ್ಷನ್ ಬೇಕು ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.